ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ನಿಗದಿತ ಅವಧಿಯೊಳಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ನಗರಾಭಿವೃದ್ಧಿ ಸಚಿವರು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರಾದ್ಯಂತ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿದ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರು ಕಾಮಗಾರಿಗಳು ಅವೈಜ್ಞಾನಿಕತೆ ಹಾಗೂ ವಿಳಂಬವಾಗಿರುವುದಕ್ಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ನಗರದ ಚಿತ್ರಣವನ್ನ ಬದಲಿಸುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವೈಜ್ಞಾನಿಕತೆಯಿಂದ ಕೂಡಿವೆ ನಿಗದಿತ ಅವಧಿಯಲ್ಲಿಯೇ ರಸ್ತೆ ಚರಂಡಿ ಕ್ರೀಡಾಂಗಣ ಅಭಿವೃದ್ಧಿ ಪ್ಲಾಟ್ಫಾರ್ಮ್ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ಈ ಅವಧಿಗಾಗಲೇ ಕಾಮಗಾರಿಗಳು ಮುಗಿಯುವ ಹಂತಕ್ಕೆ ಬರಬೇಕಾಗಿತ್ತು ವಿಳಂಬವಾಗಲು ಕಾರಣವೇನು ಎಂದು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದರು ರಿಂಗ್ ರಸ್ತೆ ರೈಲ್ವೆ ಸ್ಟೇಷನ್ ರಸ್ತೆ ರಾಧಾಕೃಷ್ಣ ರಸ್ತೆ ಅಪೆಕ್ಸ್ ಬ್ಯಾಂಕ್ ಸಮೀಪ ನಿರ್ಮಾಣ ಮಾಡುತ್ತಿರುವ ರಸ್ತೆ ಕಾಮಗಾರಿಗಳು ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ನಗರದ ವಿವಿಧೆಡೆ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ಪರಿವೀಕ್ಷಣೆ ನಡೆಸಿದ ಸಂದರ್ಭದಲ್ಲಿ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದನ್ನ ಕಣ್ಣಾರೆ ಕಂಡ ಸಚಿವ ಬೈರತಿ ಬಸವರಾಜು ಸ್ಥಳದಲ್ಲೇ ಇದ್ದ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ಬಿಟಿ ರಂಗಸ್ವಾಮಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಹರಿಹಾಯ್ದರು ನಿಗದಿತ ಸಮಯದೊಳಗೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಇಲ್ಲದಿದ್ದರೆ ನಿರ್ಲಕ್ಷ್ಯ ವಹಿಸುವ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನೋಡ್ರಿ ನಾನು ಮತ್ತೆ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡೋದು ಸಿನಿಮಾ ಯುವರ್ ಟಾರ್ಗೆಟ್ ಕೊಡಬೇಕು ನೋಡ್ರಿ ಎಂ ಡಿ ಅವರ ಮಾತಾಡಿಸಿ ಇದು ಮಾಡಬೇಕಮ್ಮ ಟಾರ್ಗೆಟ್ ಕೊಟ್ಟು ಪ್ರೋಗ್ರೆಸ್ ಮಾಡಿ ನನಗೆ ಡೈಲಿ ವಾಟ್ಸಪ್ಪಲ್ಲಿ ಏನೇನಾಗಿದೆ ಅಂತ ಈವ್ನಿಂಗ್ ಟೈಮು ನನ್ನ ಆಫೀಸ್ಗೆ ವಾಟ್ಸಪ್ ಬರಬೇಕು ಪ್ರತಿಯೊಂದು ಕೂಡ ಫೆಬ್ರವರಿ 6ರೊಳಗೆ ಬಿಎಚ್ ರಸ್ತೆ ಅಕ್ಕಪಕ್ಕದ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಳಿಸುವಂತೆ ಗಡುವು ನೀಡಿದ ಸಚಿವರು ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಗುಣಮಟ್ಟ ಹಾಗೂ ವೈಜ್ಞಾನಿಕತೆಯಿಂದ ಕೂಡಿರದಿದ್ದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ ಎಂದರು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಒಳಗಡೆ ಮಾಡಬಹುದು ಸಂಕ್ರಾ ಆದ್ಮೇಲೆ ಮಾಡಬಹುದು ನಾಳೆ ಕೂಡ ಮಾಡಬಹುದು ಅದು ಅವರ ವಿವೇಚನೆಗೆ ಬಿಟ್ಟಿರತಕ್ಕಂಥದ್ದು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸನ್ಮಾನ್ಯ ಎಂ ಟಿ ಬಿ ನಾಗರಾಜ್ ಅವರು ಇದ್ದಾರೆ ಶಂಕರ್ ಅವರು ಇದ್ದಾರೆ ಮುನರತ್ನ ಅವರು ಇವರು ಮೂರು ಜನ ನಮ್ಮ ಸ್ನೇಹಿತರು ಇವರು ಮೂರು ಜನನ ತೆಗೆದುಕೊಳ್ಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಯಾವುದು ಕೂಡ ಅದರಲ್ಲಿ ಎರಡು ಮಾತಿಲ್ಲ ಶಂಕರ್ ಅವರು ಇರ್ಬೋದು ಎಂ ಟಿ ಬಿ ನಾಗರಾಜ್ ಇರ್ಬೋದು ಮುನರತ್ನ ಇರ್ಬೋದು ನಮ್ಮ ಜೊತೆಯಲ್ಲಿ ಏನು ಅವರು ಕೈ ಜೋಡಿಸಿದ್ರು ಅವ್ರನ್ನ ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ನೀವು ಒತ್ತಾಯ ಮಾಡ್ತೀರಾ ನಾವು ಖಂಡಿತ ಹೇಳಿದೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಸರ್ ಅವ್ರನ್ನ ಮಾಡಿಕೊಡ್ಬೇಕು ಬೇಗ ಅಂತ ಹೇಳಿದ್ವಿ ಅದು ಕೆಲವು ಇದರಿಂದ ಅದೇ ತಡ ಆಗಿದೆ ಏನೋ ಈ ಸಂಕ್ರಾಂತಿ ಏನೋ ಶೂನ್ಯ ಮಾಸ ಇದೆ ಅನ್ನೋ ಮಾತನ್ನು ಹೇಳಿದರೆ ಇದು ಮುಗಿದ ತಕ್ಷಣ ಆಗ್ತದೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಳ್ತೀವಿ ವಿಶ್ವನಾಥವ್ರದ್ದು ಏನಾಯಿತು ನ್ಯಾಯಾಲಯ ಆವರಣ ಕುರಿತು ಇವತ್ತು ನ್ಯಾಯಾಲಯಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು ನ್ಯಾಯಾಲಯ ತೀರ್ಪಿಗೆ ಯಾರು ಕೂಡ ದೊಡ್ಡವರಲ್ಲ ನ್ಯಾಯಾಲಯ ಇವತ್ತು ಸರ್ವೋಚ್ಚ ಸಮಯದಲ್ಲಿ ಒಂದು ಇದಾಗಿರೋದ್ರಿಂದ ಅದು ನ್ಯಾಯಾಲಯದಲ್ಲಿ ಇರತಕ್ಕಂಥ ಪ್ರಕರಣ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗಲ್ಲ ಸರ್ ಮೊನ್ನೆ ದಿವಸ ಎಲ್ಲ ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ರು ಸಭೆ ಮಾಡಿದ್ರು ಈ ವೇಳೆಯಲ್ಲಿ ಬಹುತೇಕ ಶಾಸಕರು ಮಿನಿಸ್ಟರ್ಗಳು ಕೈಗೆ ಸಿಕ್ತಿಲ್ಲ ಕೆಲಸ ಮಾಡ್ಕೊಡ್ತಿಲ್ಲ ನೋಡಿ ಒಂದು ಆರೋಪ ಮಾಡಿದ್ದಾರೆ ನಾವು 24 ಗಂಟೆ ಸಿಗ್ತಾ ಇದೀವಿ ಈಗ ನಮ್ಮ ಶಾಸಕರು ಇಲ್ಲೇ ಪಕ್ಕದಲ್ಲಿದ್ದಾರೆ ಕೇಳಿ ಅವ್ರನ್ನ ಪೂಜೆ ಮಹಾಪೌರರು ಕೂಡ ಬಂದಿದ್ರು ಬೆಂಗಳೂರು ನಗರಕ್ಕೆ ಕೆಲವು ಸಮಸ್ಯೆಗಳನ್ನು ತಗೊಂಡು ಕಾಮಗಾರಿಗಳಿಗೆ ಬಿಲ್ ನೀಡಲು ಸರ್ಕಾರವೇನಾದರೂ ವಿಳಂಬ ಮಾಡುತ್ತಿದೆ ಇಲ್ಲ ತಾನೇ ಮತ್ತೆ ಕಾಮಗಾರಿಗಳನ್ನ ವಿಳಂಬ ಮಾಡಿದ್ದೀರಿ ಚುರುಕಾಗಿ ಕೆಲಸ ನಡೆಸಬೇಕು ನನಗೆ ಯಾವುದೇ ಸಮಜಾಯಿಷಿ ನೀಡಲು ಬರಬೇಡಿ ನಾನು ಕತೆ ಕೇಳಲು ಇಲ್ಲಿಗೆ ಬಂದಿಲ್ಲ ಎಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಗರಂ ಆದರು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ರವರು ಕಾಟಾಚಾರವೆಂಬಂತೆ ತುಮಕೂರಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ವೀಕ್ಷಿಸಿದ್ದಾರೆ ಎಂದು ಪಾಲಿಕೆಯ ಸದಸ್ಯರು ಕುಮಾರ್ ಆರೋಪಿಸಿದ್ದಾರೆ ನಗರ ಅಭಿವೃದ್ಧಿ ಸಚಿವ ಬೈರತಿ ಬಸವರಾಜರವರು ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಕಾಟಾಚಾರದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ಜಯಕುಮಾರ್ ಅವರು ಟೀಕಿಸಿದ್ದರು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದ ವಿವಿಧೆಡೆ ನಡೆದಿರುವ ಕಾಮಗಾರಿಗಳನ್ನ ಕಳಪೆ ಮಟ್ಟದಲ್ಲಿ ಇದೆ ಎಂದು ಸಾರ್ವಜನಿಕರು ಮಾಧ್ಯಮಗಳು ಬಿಂಬಿಸಿದರು ಸಚಿವ ಬೈರತಿ ಬಸವರಾಜರವರು ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಿದ್ದರ ಬಗ್ಗೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಂದರು ಅಧಿಕಾರಿಗಳ ದಂಡಿನೊಂದಿಗೆ ಕೇವಲ 1 ಗಂಟೆ ಅವಧಿಯಲ್ಲಿ 16 ಅಭಿವೃದ್ಧಿ ಕಾರ್ಯಗಳನ್ನ ವೀಕ್ಷಿಸಿರುವುದು ನೋಡಿದರೆ ಇದು ನಿಜಕ್ಕೂ ಕಾಟಾಚಾರ ವೀಕ್ಷಣೆ ಆಗಿದೆ ಎಂದು ಕುಮಾರ್ ಹೇಳಿದ್ದಾರೆ ಈ ದಿನ ಮಾನ್ಯ ಗೌರವಾನ್ವಿತ ಸಚಿವರಾದಂಥ ಬೈರತಿ ಬಸವರಾಜ್ ಸಾಹೇಬರು ತುಮಕೂರಿಗೆ ಬಂದಿದ್ರು
ತುಮಕೂರಿಗೆ ಬಂದು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಮತ್ತು ಹಲವಾರು ವಿವಿಧ ಕಾಮಗಾರಿಗಳ ವೀಕ್ಷಣೆಗೆ ಬಂದಿದ್ದರು. ಇವರು ಬಂದಿರತಕ್ಕಂಥ ರೀತಿ, ಇವರು ಇವತ್ತು ಕಾಮಗಾರಿ ವೀಕ್ಷಣೆ ಮಾಡಿರ್ತಕ್ಕಂಥ ರೀತಿ ನೋಡಿದ್ರೆ ಇವರು ನಾಮಕ ವಾಸ್ತೆಗೆ ಇವತ್ತು ಬಂದಿರತಕ್ಕಂಥ ಮನೋಭಾವನೆ ನಮ್ಗೆ ಕಾಣ್ತಾ ಇದೆ. ಯಾಕಂದರೆ ತುಮಕೂರು ನಗರದಲ್ಲಿ ಸಾರ್ವಜನಿಕರಿಂದ ಹಿಡಿದು ಮಾಧ್ಯಮದಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಎಲ್ಲರೂ ಸ್ಮಾರ್ಟ್ ಸಿಟಿ ವಿಚಾರವಾಗಿ ಸ್ಮಾರ್ಟ್ ಸಿಟಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು, ಅವ್ಯವಸ್ಥೆಗಳು, ಅಧಿಕಾರಿಗಳು ಅಧಿಕಾರಿಗಳ ಲೋಪದೋಷ, ಕಾಂಟ್ರಾಕ್ಟರ್ಗಳ ಲೋಪದೋಷ ಇಷ್ಟೆಲ್ಲ ಹೇಳಿದ್ರು ಸಹ ಒಂದೊಂದು ಕಾಮಗಾರಿಗಳನ್ನ ಕೇವಲ 2-3 ನಿಮಿಷಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಇದೊಂದು ನಾಮಕಾವಸ್ಥೆ ಭೇಟಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ತುಮಕೂರು ನಗರ ನಾನೆಲ್ಲೋ ಆಶಾಭಾವನೆಯಲ್ಲಿದ್ದೆ. ಇವತ್ತು ಸಚಿವರು ಬರ್ತಾರೆ, ನಗರಾಭಿವೃದ್ಧಿ ಸಚಿವರು ನಗರಕ್ಕೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರೆ ನಗರವು ಸುಂದರವಾಗಿ ಕಾಣುವಲ್ಲಿ ಯಾವುದೇ ಅನುಮಾನವಿಲ್ಲವೆಂದರು. ಇನ್ನು ಈ ಸಂದರ್ಭದಲ್ಲಿ ಮತ್ತೊಬ್ಬ ಸದಸ್ಯ ಸೈಯದ್ ನಯಾಜ್ ಹಾಜರಿದ್ದರು. ತುಮಕೂರಿನ 35 ವಾರ್ಡ್ಗಳ ಪ್ರತಿ ಮನೆಗೆ ಕುಡಿಯುವ ನೀರಿನ ಪೈಪ್ಗೆ ಮೀಟರ್ ಅಳವಡಿಸಲು ಸಚಿವ ಭೈರತಿ ಬಸವರಾಜ್ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರಿನ ಎಲ್ಲ 35 ವಾರ್ಡ್ನಲ್ಲಿರುವ ಪ್ರತಿ ಮನೆಗೂ ಕುಡಿಯುವ ನೀರು ಸರಬರಾಜು ಆಗುವ ನಲ್ಲಿಗೆ ಮೀಟರ್ ಅಳವಡಿಸಬೇಕೆಂದು ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜು ಸೂಚಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಸಚಿವರು ಪಾಲಿಕೆಗೆ ಆದಾಯ ಕ್ರೋಢೀಕರಣಕ್ಕೆ ಹೆಚ್ಚಿಗೆ ಆದ್ಯತೆ ನೀಡಬೇಕೆಂದು ಹೇಳಿದರು. ಕುಡಿಯುವ ನೀರು ಸರಬರಾಜು ಆಗುವ ನಲ್ಲಿಗಳಿಗೆ ಮೀಟರ್ ಅಳವಡಿಸದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕಂದಾಯ ವಸೂಲಿಯಲ್ಲಿ 85% ಸಾಧನೆಯಾಗಿದ್ದರು. ಇನ್ನುಳಿದ 15% ಕಂದಾಯವನ್ನ ಮುಲಾಜಿಲ್ಲದೆ ವಸೂಲಿ ಮಾಡಲು ಆಯುಕ್ತರಿಗೆ ಸೂಚಿಸಿದರು. ನೀರು ಸರಬರಾಜು ಮಾಡಿದರೆ ಸರ್ಕಾರಕ್ಕೆ ಬಹಳಷ್ಟು ಇದು ಬರ್ತಾ ಇದೆ. ಏನು ಹಣಕಾಸಿಂದು ಇದು ಎಲ್ಲ ನಮ್ಗೆ ಬರ್ತಾ ಇದೆ. ಮಾನ್ಯ ನಮ್ಮ ಜನತೆ ಜನರಿಗೆ ನಾವು ತಗೊಂಡು ಅದಕ್ಕೆ ಈಗ ನಾವೇನು ನೀವು ಮೀಟರ್ ಹಾಕೋದಂತ ನಾವು ಬಿಟ್ಟದು ಯಾಕೆ ಮೀಟರ್ ಕೊಟ್ಟಿಲ್ಲ? ಇಲ್ಲ ಮೀಟರ್ ಹಾಕಿದ್ದೆ ಸರ್. ಎಷ್ಟು ಹಾಕಿದ್ದೀರಾ? ನಾವೀಗ 60,000 ಮನೆಗಳಲ್ಲಿ 40,000 ಮನೆಗೆ ಹಾಕಿದೆ ಸರ್. ಯಾಕೆ 20,000 ಹಾಕಿಲ್ಲ? ಅಲ್ಲ ಈಗ ನೆಕ್ಸ್ಟ್ ಈಗ 3 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನೋಡ್ರಿ ಅದೆಲ್ಲ ಎಕ್ಸ್ಪ್ರೆಷನ್ ಹೇಳೋದು ಇದು ಮಾಡೋದು ಅದು ನೋಡೋದು ನಮ್ಗೆ ಇಷ್ಟ ಆಗಲ್ಲ. ಇದು ನೀವು ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಪರಿಶೀಲನೆ ಸಭೆಯಲ್ಲಿ ಒಂದು ಮೀಟರ್ ಕೂಡ ಇರೋದು ಪ್ರತಿ ಮನೆಗೆ. ನಾನು ಒಂದು ಮನೆಗೆ ಚೆಕ್ ಮಾಡ್ತೀನಿ, ಮನೆಯಲ್ಲಿ ಏನಾದ್ರು ಮೀಟರ್ ಇಲ್ಲ ಅಂದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ಬೇಕು ಎಚ್ಚರಿಕೆಯಲ್ಲಿ. ಆಯ್ತಾ? ಮತ್ತೆ ಆ ಪ್ರಾಜೆಕ್ಟ್ ಏನಾಯ್ತು ನಮ್ಮ ಇದು ಪ್ರಾಜೆಕ್ಟು ಯಾವುದು ನಮ್ಮ ನೀರು ತಪ್ಪ ಇದ್ರಲ್ಲ ಪೈಪ್ ಲೈನ್ ಹಾಕೊಂಡು ಬರ್ತಾ ಇದ್ರು ಅಲ್ಲ ಅಲ್ಲೆಲ್ಲ ಎರಡ್ ಕಡೆ ಮೂರ್ ಕಡೆ ತಡೆ ಆಗಿತ್ತು ಅದನ್ನ ಪೈಪ್ ಹಾಕಿ ಬಂದ್ಬಿಟ್ಟಿದ್ರಾ ತುಂಬಿಸಿದ್ರ ಇನ್ ಯಾವ್ದು ನಮ್ಗೆ ಅಲ್ಲಿ ಇಲ್ಲ ಅಮಾನಿಕ ತುಂಬಿದೆ ಅಲ್ಲಿ ಜಾಗದಲ್ಲಿ ಆಗಿದ್ಯಾ ಕೆಲಸ ನಡೀತಾ ಇದೆಯಾ? ಅಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ರೆಡಿ ಇದೆ. ತುಮಕೂರು ನಗರ ಸ್ವಚ್ಛತೆಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಆಯುಕ್ತರು ಅಧಿಕಾರಿಗಳೊಂದಿಗೆ ನಗರ ಸಂಚಾರ ಮಾಡುವಂತೆ ಸಚಿವರು ತಾಕೀತು ಮಾಡಿದ್ದು ಮಾರ್ಚ್ ಎಂಡ್ ಒಳಗೆ ಟೀಮ್ ಮಾಡ್ತೀವಿ ಸರ್. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಸರ್. ಡೈರೆಕ್ಷನ್ ಕೊಟ್ಟಮೇಲೆ ಇನ್ನ ಎಫೆಕ್ಟ್ ಮಾಡ್ತೀವಿ ಸರ್. ಎಸ್ ಸರ್. ಸರ್ ಜಾಹೀರಾತು ಟ್ಯಾಕ್ಸ್ ಸರ್ ನಮ್ದು ಜಾಹೀರಾತು ಲಾಸ್ಟ್ ಇಯರ್ 100% ವಸೂಲಾತಿ ಆಗಿದೆ ಸರ್. 44 ಲಕ್ಷ ಇದೆ. ಈ ಒಂದು 5 ಲಕ್ಷ ಅಷ್ಟು ವಸೂಲಾತಿ ಆಗಿದೆ ಸರ್. ಅದು ಏನಾಗಿದೆ ಟೆಂಡರ್ ಪೀರಿಯಡ್ ಮುಗ್ದೋಗಿ ಸರ್. ನಾನು ಬಂದ್ಮೇಲೆ ಟೆಂಡರ್ ಕಾಲ್ ಮಾಡಿದ್ದೀನಿ ಸರ್. ಈಗ 100% ಮಾಡ್ತೀವಿ ಸರ್. ಇನ್ನು ಈ ಸಭೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆಯ ಮೇಯರ್ ಫರೀದಾ ಬೇಗಂ, ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ, ಟೂಡಾ ಅಧ್ಯಕ್ಷ ಬಾವಿಕಟ್ಟಿ ನಾಗಣ್ಣ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ನಿಡವಳಲಿನ ಜಿ ನವೀನ್ ಫೌಂಡೇಶನ್ ನೂತನ ಕ್ಯಾಲೆಂಡರ್ ಅನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬಿಡುಗಡೆ ಮಾಡಿದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನವೀನ್ ಫೌಂಡೇಶನ್ ನೂತನ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ದರು. ತುಮಕೂರು ತಾಲೂಕು ನಿಡವಳಲಿನ ಯುವ ಕಾಂಗ್ರೆಸ್ ಮುಖಂಡ ನವೀನ್ ರವರು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ತಮ್ಮ ಫೌಂಡೇಶನ್ ನ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದರು. ನವೀನ್ ರವರ ಮನವಿ ಮೇರೆಗೆ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ನಿಡವಳಿನ ಚಂದ್ರಶೇಖರ್, ಸಿರಿವರ ಪ್ರವೀಣ್, ಮಲಸಂದ್ರದ ಯೋಗೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಕಚೇರಿಯನ್ನು ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಉದ್ಘಾಟಿಸಿದರು. ಕುಣಿಗಲ್ ಪಟ್ಟಣದಲ್ಲಿ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಕಚೇರಿಯನ್ನು ಹಳ್ಳಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು. ಶ್ರೀರಾಮ ಈ ದೇಶದ ಎಲ್ಲ ವರ್ಗ ಜಾತಿ ಜಾತಿಗೆ ಸೇರಿದ ವ್ಯಕ್ತಿಯಾಗಿದ್ದಾನೆ. ರಾಮ ಮಂದಿರ ಅದು ಭಾರತೀಯರ ಮಂದಿರ, ಶಾಂತಿ ಏಕತೆಯ ಸಂದೇಶ ಸರ್ವ ಮಂದಿರ. ಹೀಗಾಗಿ ದೇಶದ ಪ್ರತಿಯೊಬ್ಬರು ಕೈಲಾದ ಮಟ್ಟಿಗೆ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ಪಾಲ್ಗೊಂಡು ಸಹಕಾರ ನೀಡಬೇಕೆಂದರು.
ಅಂತ ವ್ಯವಸ್ಥೆ ಒಳಗಿರುವವರಿಗೆಲ್ಲ ಒಂದು ಸಂಕಲ್ಪ ಇತ್ತು, ನಮ್ಮ ನಮ್ಮ ಕಾಲಮಾನದಲ್ಲಿ ನಾವು ರಾಮ ಮಂದಿರವನ್ನು ನೋಡಬೇಕು ಅಂತ, ಅದು ನಮ್ಮ ಭಾಗ್ಯ. ಸುಪ್ರೀಂ ಕೋರ್ಟ್ ಒಳ್ಳೆ ಡೈರೆಕ್ಷನ್, ರಾಮನನ್ನ ಮಂದಿರವನ್ನು ಕಟ್ಟಲಿಕ್ಕೆ ನಮ್ಮದೇ ಆದಂತಹ ಒಂದು ಶ್ರದ್ಧೆಗಳನ್ನು ತೊಡಕೊಂಡ್ರೆ ಅದೇ ನಿಜವಾದ ರಾಮ ಕಂಡಂತಹ ಬದುಕಾಗಿರ್ತೈತೆ. ಇಲ್ಲಿ ಅವ್ರು ಕೊಟ್ರೆ ಏನಾಗ್ತದೆ, ಇವ್ರು ಕೊಟ್ರೆ ಏನಾಗ್ತೈತೆ ಅಂತಲ್ಲ. ರಾಮ ನಮ್ಮೆಲ್ಲರ ಆದರ್ಶ, ಅವನು ಯಾವುದೇ ಜಾತಿಯನ್ನು ಮೀರಿದವನು, ವರ್ಣವನ್ನು ಮೀರಿದವನು, ವರ್ಗವನ್ನು ಮೀರಿದವನು. ನಾವೆಲ್ಲ ಜಾತಿ ಬೌಂಡ್ರಿ ಹಾಕಿಬಿಟ್ಟಿದ್ದೀವಿ, ನಾನು ಆ ಜಾತಿ, ನೀನೇ ಜಾತಿ, ನೀನು ಆ ಜಾತಿ, ಅವನಿಗೆ ಬರ್ಬೇಡ. ನಮ್ಮ ಊರುಗಳಲ್ಲಿ ಮೊದಲು ಹೇಗೆ ಬದುಕ್ತಿದ್ದಪ್ಪ ಅಂತಂದ್ರೆ, ಅವನು ಕೆಳಗಡೆ ಜಾತಿ ಅವ್ನು ಸಿಕ್ಕರು ಬೆಂಗಳೂರಲ್ಲಿ ಸಿಕ್ಕರೆ ಮಾವ ಅಂತಾನೆ ಮಾತನಾಡಿಸೋನು. ಏನಕ್ಕೆ ಅದು ಬಾಂಧವ್ಯ ಇತ್ತು. ನಾವು ರಾಮನನ್ನ ಹತ್ರದಿಂದ ನೋಡಿದ್ರೆ ಆ ಬಾಂಧವ್ಯಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದ್ದೇವೆ ನಾವೆಲ್ಲ. ಇನ್ನು ಅದೇ ನವ ಸಮಾಜದ ಬಾಂಧವ್ಯಗಳನ್ನ ಕಟ್ಟಲಿಕ್ಕೆ ರಾಮ ಮಂದಿರ ಹತ್ರ ಬುನಾದಿ ಆಗ್ಲಿ. ನಮ್ಮಲ್ಲಿರುವಂತಹ ವರ್ಗ, ವರ್ಣ, ಜಾತಿ ಎಲ್ಲ ಸಂಪ್ರದಾಯಗಳು ಈ ರಾಮ ಮಂದಿರದ ಜೊತೆಯಲ್ಲೇ ಕಿತ್ತೋಗಿ ಸರ್ವರಿಗೂ ಗಾಂಧಿ ಕಂಡಂತಹ ರಾಮರಾಜ್ಯದ ಪರಿಕಲ್ಪನೆ, ಸರ್ವರಿಗೂ ಸಮಪಾಲು, ಸಮಬಾಳು ಬದುಕನ್ನ ಆ ರಾಮನ ಮುಖೇನ ನಾವೆಲ್ಲ ಕಾಣಲಿ. ಅದನ್ನ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಸರಿ ಹೇಳ್ತಾ ಇರ್ತೀನಿ. ಇವತ್ತು ಮಾಧ್ಯಮ ಮಿತ್ರರು ಇನ್ನು ಈ ಸಂದರ್ಭದಲ್ಲಿ ಪ್ರಾಣೇಶ್ವರ ರಂಗನಾಥ್, ಶೇಖರ್ ನಟರಾಜ್, ಅರುಣ್ ಕುಮಾರ್, ರವಿಚಂದ್ರ ಇತರರು ಇದ್ದರು. ಕುಣಿಗಲ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖಾ ಹೊರತಂದ 2021 ಸಾಲಿನ ನೂತನ ಕ್ಯಾಲೆಂಡರ್ ಅನ್ನು ಸಂಘದ ರಾಜ್ಯಾಧ್ಯಕ್ಷರು ಬಿಡುಗಡೆ ಮಾಡಿದರು. ಕುಣಿಗಲ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಹೊರತಂದಿರುವ 2021 ಸಾಲಿನ ಕ್ಯಾಲೆಂಡರ್ ಹಾಗೂ ಡೈರಿಯನ್ನ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಬಿಡುಗಡೆಗೊಳಿಸಿದ್ದರು. ಜಿಲ್ಲಾಧ್ಯಕ್ಷ ನರಸಿಂಹರಾಜು, ತಾಲೂಕು ಅಧ್ಯಕ್ಷ ವೆಂಕಟೇಶ್, ತಾಲೂಕು ಪಂಚಾಯತಿ ಅಧ್ಯಕ್ಷ ನಾಗಮ್ಮ, ತಹಶೀಲ್ದಾರ್ ವಿಶ್ವನಾಥ್, ತಾಲೂಕು ಪಂಚಾಯತಿ ಇಒ ಜೋಸೆಫ್, ಬಿಇಒ ತಿಮ್ಮರಾಜಯ್ಯ ಇತರರು ಇದ್ದರು. ರಾಜ್ಯ ಸಂಘದ ಅಧ್ಯಕ್ಷ ಷಡಕ್ಷರಿ ಮಾತನಾಡಿ, ಸರ್ಕಾರಿ ನೌಕರರಿಗೆ ಕಳೆದ ಸಾಲಿನ ಇಎಲ್ ರದ್ದುಗೊಳಿಸಿದ್ದು ಸರಿಯಲ್ಲ. ಸರ್ಕಾರದ ಕ್ರಮ ಖಂಡಿಸಿ ಗಳಿಕೆ ರಜೆ ವೇತನ ಮಂಜೂರು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯ ಸರ್ಕಾರಿ ನೌಕರರು ಸಾಮಾಜಿಕ ಬದ್ಧತೆ ಮೆರೆಯುವಲ್ಲಿ ಸದಾ ಮುಂದಿದ್ದಾರೆ. ಕೋವಿಡ್ ಸಮಯದಲ್ಲಿ 7,000 ಕೋಟಿ ರೂಗಳಷ್ಟು ವಿವಿಧ ಸೌಲಭ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ನೆರೆ ಸಂತ್ರಸ್ತರು, ಭೂಕಂಪ ಸಂತ್ರಸ್ತರ ನೆರವಿಗೆ ಸುಮಾರು 800 ಕೋಟಿ ಸಹಾಯ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರ ಸಮಾನ ವೇತನ ಹಾಗೂ ಎನ್ಪಿಎಸ್ ವಿಮಾ ವೇತನ ರದ್ದಿಗೆ ಹೋರಾಟ ನಡೆಸಲಾಗುವುದು ಎಂದರು. ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಆದೇಶವನ್ನು ಮಾಡಿದ್ದಾರೆ. ಬಹುಶಃ ನಾನು ಇವತ್ತು ಟೈಮ್ ಕೂಡ ತಗೊಂಡಿದ್ದೆ, 4 ಗಂಟೆಗೆ ಮನೆ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಮಾನ್ಯ ಸರ್ಕಾರದ ಫೈನಾನ್ಸ್ ಅಡಿಷನ್ ಚೀಫ್ ಸೆಕ್ರೆಟರಿ ಜೊತೆ ಬಹುಶಃ ಅದನ್ನ ಡಿಸ್ಕಷನ್ ಮಾಡಿ ಅದನ್ನ 2021 ಇಎಲ್ ಎನ್ಕ್ಯಾಶ್ಮೆಂಟ್ ಅನ್ನ ರೆಗ್ಯುಲರೈಸ್ ಆಗಿ ಕೊಡುವಂತ ಸಿಸ್ಟಮ್ ಕೂಡ ನಾವು ಮಾಡಿಸ್ತೇವೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಅಧಿಕಾರಿಗಳ ವ್ಯವಸ್ಥೆಗಳು ಈ ತರದ ಮಾಡುವಂತದ್ದು ಕೂಡ ಇದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಇವತ್ತು ಡಿಸ್ಕಷನ್ ಮಾಡೋದು ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ನಾನು ಡಿಸ್ಕಷನ್ ಮಾಡಿ ಯಾಕೆ ಹೇಳ್ತೇನೆ ಅಂದ್ರೆ, ಇವತ್ತು ರಾಜ್ಯದ ಸರ್ಕಾರಿ ನೌಕರು ಬಹಳ ಜನ ಪ್ರಶ್ನೆಯನ್ನ ಮಾಡ್ತಾರೆ, ಸರ್ಕಾರಿ ನೌಕರ ಕೊಡುಗೆ ಏನು ಈ ಸಮಾಜಕ್ಕೆ ಅಂತೇಳಿ. ಇವತ್ತು ಯೋಚನೆ ಮಾಡಿ, ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ತುಟ್ಟಿ ಭತ್ಯೆಯನ್ನ ಕೊಟ್ಟಿದ್ದೇವೆ, ವಾಪಸ್ ಸರ್ಕಾರಕ್ಕೆ 3 DA ತಗೊಂಡಿಲ್ಲ ಅಂತ ಹೇಳಿದ್ರೆ, ಅವರೇ 7,000 ಕೋಟಿ ಹಣವನ್ನ ನಾವು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದೇವೆ. ಇದೇನಾಗುತ್ತೆ ಅಂದ್ರೆ, ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಸಮಾಜಕ್ಕೆ ನೌಕರ ಕೊಡುಗೆ ಏನಂತ ಹೇಳಿದ್ರೆ, ಯಾರ್ಯಾರು ಎಷ್ಟೆಷ್ಟು ಬೆನಿಫಿಟ್ ತಗೊಳ್ತಾ ಇದಾರೆ ನಿಮ್ಗೆ ಗೊತ್ತಿದೆ. 7,000 ಕೋಟಿ ಹಣವನ್ನ ಕೇವಲ 1 ವರ್ಷದಲ್ಲಿ ಈ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರ ಕೊಟ್ಟಿದ್ದೇವೆ. ರಾಜ್ಯ ಜಿಲ್ಲಾ ತಾಲೂಕು ಸಂಘಗಳ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ನಿಸ್ವಾರ್ಥ ಸೇವೆಗೆ ಹೆಸರಾದ ಶ್ರೀಧರ್ಗೆ ಅಧಿಕಾರ ಹರಿಸಿ ಬಂದಿದೆ. ನಿಸ್ವಾರ್ಥ ಸೇವೆಯನ್ನು ಮಾಡಿಕೊಂಡಿದ್ದರೆ ಅಧಿಕಾರ ಹಸಿರು ಬರುತ್ತದೆ ಎಂಬಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ 10 ವರ್ಷಗಳಿಂದ ಗ್ರಾಮದ ಅಭಿವೃದ್ಧಿಗಾಗಿ ಸಾಮಾಜಿಕ ಕಳಕಳಿಯಿಂದ ಸೇವೆ ಮಾಡಿಕೊಂಡಿದ್ದ ಮುಸ್ಟೂರು ಗ್ರಾಮದ ಶ್ರೀಧರ್ ಅವರಿಗೆ ಗ್ರಾಮದ ಜನರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆಲ್ಲಿಸಿ ಅಧಿಕಾರ ನೀಡಿದ್ದಾರೆ. ನಿಸ್ವಾರ್ಥ ಸೇವೆಯನ್ನು ಮಾಡಿಕೊಂಡಿದ್ದರೆ ಅಧಿಕಾರ ಹಸಿರು ಬರುತ್ತದೆ ಎಂಬಂತೆ ಗ್ರಾಮದ ಜನರು ಒಗ್ಗಟ್ಟಿನಿಂದ ಇವರನ್ನ ಆಯ್ಕೆ ಮಾಡಿರುವುದು ಅವರ ಸಾಮಾಜಿಕ ಕಾರ್ಯಕ್ಕೆ ಇನ್ನಷ್ಟು ಬಲ ಬಂದಿದೆ ಎನ್ನಲಾಗುತ್ತಿದೆ. ಇದರ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸುಮಾರು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದೇನೆ. ಅದನ್ನು ಗಮನಿಸಿ ನಮ್ಮ ಮುಸ್ಟೂರು ಗ್ರಾಮದ ಜನರು ನನಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನ್ನೊಂದಿಗೆ 4 ಜನರನ್ನ ಗೆಲ್ಲಿಸಿ ಕಳುಹಿಸಿದ್ದಾರೆ. ಗ್ರಾಮದ ಜನರಿಗೆ ಕೃತಜ್ಞತೆಗಳನ್ನ ತಿಳಿಸುತ್ತೇನೆ. ನನ್ನ ಮೇಲೆ ಭರವಸೆ ಇಟ್ಟು ಆರಿಸಿ ಕಳುಹಿಸಿರುವ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಿ ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ನನ್ನ ಕಾರ್ಯ ವೈಖರಿಯ ಬಗ್ಗೆ ಗ್ರಾಮದ ಜನರು ಮೆಚ್ಚಿಕೊಳ್ಳುವಂತಿರಬೇಕು ಎಂದರು. ಮೊದಲನೇದಾಗಿ ಮುಸ್ಟೂರು ಜನತೆಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಯಾಕಂದರೆ ನಮ್ಮ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮುಸ್ಟೂರು ಗ್ರಾಮದಲ್ಲಿ 6 ಜನ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿ ಕಣಕ್ಕಿಳಿಸಿದ್ದೀವಿ. 6 ಜನ ಅಭ್ಯರ್ಥಿಗಳ ಪೈಕಿ 4 ಜನ ನಮಗೆ ಜಯಶೀಲರನ್ನಾಗಿ ಮತ ಕೊಟ್ಟು ಜಯಶೀಲರನ್ನಾಗಿ
ಒಂದು ಅಭ್ಯರ್ಥಿನ ಬರೀ ನಾಲ್ಕು ಆರು ಓಟಲ್ಲಿ ಅವರು ಸೋತಿದ್ದಾರೆ. ನಮಗೆ ಸೋತಿರೋದೆಲ್ಲ ಇಂಪಾರ್ಟೆಂಟ್. ನಮ್ಮನ್ನ ಆರು ಜನಕ್ಕೂ ಮತ ಕೊಟ್ಟು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಮುಷ್ಟೂರಲ್ಲಿ. ನಾನು ಅವ್ರಿಗೆ ಕಿರುಋಣಿ ಆಗಿರ್ತೀನಿ. ನನಗೆ ಮತ ಕೊಟ್ಟಂಥ ಹೊಡೆದಿದ್ದಂಥವ್ರಿಗೂ ನಾನು ಆಭಾರಿಯಾಗಿರ್ತೀನಿ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.